ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ಕಡೆ ಕೊರೋನಾ ಇನ್ನೊಂದು ಕಡೆ ಒಮಿಕ್ರಾನ್ ಮತ್ತೊಂದು ಕಡೆ ಸಾವಿನ ಸರಣಿಗಳು ಇದೀಗ ಇದರ ಮಧ್ಯೆ ಅಪಘಾತಗಳು ಅದೇ ರೀತಿ ಕೊರೋನಾ ಅಂತೂ ಎಲ್ಲ ವಲಯದಲ್ಲೂ ಮನೆ ಮಾಡಿದೆ ಜಿ ಕನ್ನಡ ಸರಿಗಮಪ ಶೋ ಎಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ತನ್ನ ಹಾಡಿನ ಮೂಲಕ ಫೇಮಸ್ ಆದಂತಹ ವಿಜಯ ಪ್ರಕಾಶ್ ಅವರು ಇದೀಗ ಸರಿಗಮಪ ಶೋ ನಿಂದ ಹೊರಬಂದಿದ್ದಾರೆ ಹಾಗಾದ್ರೆ ವಿಜಯ ಪ್ರಕಾಶ್ ಅವರಿಗೆ ಏನಾಯ್ತು ಯಾಕೆ ಜಡ್ ಸ್ಥಾನದಿಂದ ಹೊರಬಂದಿದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ವಿಜಯ ಪ್ರಕಾಶ್ ಅವರ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹೌದು ಹಲವಾರು ಸಿನಿಮಾಗಳಿಗೆ ಧ್ವನಿಯಾಗಿರುವ ಇವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಸರಿಗಮಪ ಶೋನಲ್ಲೂ ಕೂಡ ವಿಭಿನ್ನವಾದ ಕವನಗಳನ್ನು ಹೇಳುವ ಮೂಲಕ ಮನೆ ಮಾತಾಗಿದ್ದಾರೆ ಹೌದು ಇದೀಗ ಸರಿಗಮಪ ಕಾರ್ಯಕ್ರಮದ ಮೂಲಕ ಹಾಗೂ ಹಾಡಿನ ಮೂಲಕ ಹೆಚ್ಚು ಖ್ಯಾತಿ ಹೊಂದಿರುವ ಖ್ಯಾತ ಗಾಯಕ ಹಾಗೂ ತೀರ್ಪುಗಾರರಾದ ವಿಜಯ ಪ್ರಕಾಶ್ ಅವರಿಗೂ ಕೂಡ ಕೊರೋನಾ ಪಾಸಿಟಿವ್ ಆಗಿರುವುದಾಗಿ ದೃಢಪಟ್ಟಿದೆ ಇವರು ಕೂಡ ಮನೆಯಲ್ಲೇ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ ಎಂದು ಕೇಳಿಬಂದಿದೆ ಹೌದು ಇವರಿಗೆ ಕೊರೋನಾ ಪಾಸಿಟಿವ್ ಆದ ಕಾರಣಕ್ಕೆ ಸರಿಗಮಪ ಕಾರ್ಯಕ್ರಮದಲ್ಲಿ ಕೆಲವು ದಿನಗಳವರೆಗೆ ಇವರು ಕಾಣಿಸಿಕೊಳ್ಳುವುದಿಲ್ಲ ಎನ್ನಲಾಗಿದೆ ಇವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹಾರೈಸಿ ತಪ್ಪದೆ ಗೆಟ್ ವೆಲ್ ಸೂನ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು।